ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಅಗ್ನಿವೀರರಾಗಲು ತರಬೇತಿ ಪಡೆಯುತ್ತಿರುವ ಯುವಕರನ್ನ ಭೇಟಿ ಮಾಡಿ ಶುಭಾಶಯ ಕೋರಿದ ಕಮ್ಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಸುರೇಶ್. ದೇಶ ಕಾಯುವ ಸೈನಿಕ ಮತ್ತು ಅನ್ನ ಬೆಳೆಯುವ ರೈತ ನಮ್ಮ ದೇಶದ ಬೆನ್ನೆಲುಬು ಎಂದು ಕಮ್ಮಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿ ಸುರೇಶ್ ಅವರು ಹೇಳಿದ್ದಾರೆ. ಅವರು ಬೆಮ್ಮಲ್ ನಗರದ ಬ್ಯಾಸ್ಕೆಟ್ಬಾಲ್ ಸ್ಟೇಡಿಯಂನಲ್ಲಿ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆಯಿಂದ ಅಗ್ನಿವೀರರಾಗಲು ತರಬೇತಿ ಪಡೆಯುತ್ತಿರುವ ಯುವಕರನ್ನ ಭೇಟಿ ಮಾಡಿ ಶುಭಾಶಯ ಕೋರಿ ಮಾತನಾಡಿ, ಅಗ್ನಿವೀರರಾಗಲು ತರಬೇತಿ ಪಡೆದವರು ಸೇನೆಗೆ ಸೇರಿ ಸೇನೆಯ ಬಲವನ್ನ ಹೆಚ್ಚಿಸಬೇಕು. ಮೊದಲೇ ತರಬೇತಿ ಪಡೆದು ಸೇನೆಗೆ ಸೇರಿದರೆ ಸೇನೆಯಲ್ಲಿ ಕೆಲಸ ಮಾಡಲು ಉತ್ಸಾಹ ಧೈರ್ಯ ಹೆಚ್ಚಾಗಲಿದೆ ಎಂದರು. ತರಬೇತಿ ಪಡೆದವರು ಸೇನೆಗೆ ಸೇರದಿದ್ದರೂ ಸ್ವಯಂ ಶಿಸ್ತನ್ನ ಕಲಿಯಲಿದ್ದು ಅವರು ಜೀವಿಸುವ ಪ್ರದೇಶದಲ್ಲಿ ಉಗ್ರರು, ದೇಶದ್ರೋಹಿಗಳು, ಸಮಾಜಘಾತುಕ ಶಕ್ತಿಗಳು ಇರಲು ಬಿಡದೆ ಎಚ್ಚರ ವಹಿಸಲು ಅನುಕೂಲವಾಗಲಿದೆ ಎಂದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರ ಸೇನೆಗೆ ಹೆಚ್ಚಿನ ಬಲವನ್ನ ತಂದಿದ್ದು ಇದೀಗ ಅಗ್ನಿಪಥ್ ಯೋಜನೆ ತಂದು ಅಗ್ನಿವೀರರನ್ನ ಸೇನೆಗೆ ಸೇರಿಸಿಕೊಳ್ಳುತ್ತಿರುವುದರಿಂದ ದೇಶದ ಭದ್ರತೆ ಇನ್ನಷ್ಟು ಹೆಚ್ಚಲಿದೆ ಎಂದರು. ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆಯ ಮೂಲಕ ಅಗ್ನಿವೀರರಾಗಲು ಆಸನಕ್ಕೆ ಹೋಗುವ ಎಲ್ಲರಿಗೂ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಸುಬೇದರ್ ರಾಮಚಂದ್ರನ್, ನಿವೃತ್ತ ಯೋಧ ಮತ್ತು ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆಜಿಎಫ್ ಸಂಸ್ಥೆಯ ಸಂಸ್ಥಾಪಕ ಪ್ರಕಾಶ್, ಬೊಮ್ಮಂಡ್ಲಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸುಬ್ರಹ್ಮಣಿ ಮೊದಲಾದವರು ಇದ್ದರು. ಒಳ್ಳೇದಾಗ್ಲಿ ನಿಮ್ಗೆಲ್ಲರೂ, ಎಲ್ಲರಿಗೂ. ಪಾಪ ನಮ್ಮ ಪ್ರಕಾಶ್ ಸರನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಇದ್ರೂ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಮ್ಮ ಈಗ ರಕ್ಷಣಾ ಸಚಿವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಈ ಇದಕ್ಕೆ ರಕ್ಷಣೆಗೆ ತುಂಬಾ ಸವಲತ್ತುಗಳನ್ನು ಕೊಡ್ತಾ ಇದ್ದಾರಲ್ಲ, ಅದು ಪಡ್ಕೋಬಹುದು. ಮಕ್ಕಳಿಗೆ ಧೈರ್ಯ ಬರಲಿ. ನೀವು ದೇಶಕ್ಕೋಸ್ಕರ ನೀವು ಒಂದು ಪಣ ತೊಟ್ಟಿ ಹೋಗ್ತಾ ಇದ್ದೀರಾ. ನಾವು ಒಂದು ವೀರರಾಗಿರಬೇಕು ಅಂತ ಹೇಳ್ಬಿಟ್ಟು ನಿಮ್ಮಂಥವ್ರ ಸೇವೆ ತುಂಬ ಅಮೂಲ್ಯವಾದದ್ದು ಅಲ್ವಾ? ಬೇತಮಂಗಲ ಗೋಸಿನ ಕೆರೆಯಲ್ಲಿ ಅನುಮಾನಾಸ್ಪದ ಶವ ಪತ್ತೆಯಾಗಿದೆ. ಬೇತಮಂಗಲ ಗೋಸಿನ ಕೆರೆಯಲ್ಲಿ ಕಾಲುಗಳನ್ನ ಕಟ್ಟಾಕಿರುವ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗಿದೆ. ಈ ಶವವನ್ನ ಕೆಜಿಎಫ್ ತಾಲೂಕಿನ ಗೆನ್ನೇರಹಳ್ಳಿ ಗ್ರಾಮದ ಸುಮಾರು 55 ವರ್ಷದ ಶ್ರೀರಾಮ್ ರೆಡ್ಡಿ ಎಂದು ಗುರುತಿಸಲಾಗಿದೆ. ಇನ್ನು ಇವರು ಕಾಲಿಗೆ ದಾರ ಕಟ್ಕೊಂಡು ನೀರಿಗೆ ಬಿದ್ದಿದ್ದಾರೋ, ಆತ್ಮಹತ್ಯೆಯೋ, ಕೊಲೆಯೋ ಎಂಬ ಅನುಮಾನ ವ್ಯಕ್ತವಾಗಿದೆ. ಸ್ಥಳಕ್ಕೆ ಬೇತಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿ ವರ್ಗದವರು ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಹೇಳುವ ಹಾಗೆ ಸುಮಾರು ವರ್ಷಗಳಿಂದ ಚೀಟಿ ನಡೆಸುತ್ತಿದ್ರು, ಜನ ಹಣ ನೀಡುತ್ತಿಲ್ಲ ಎಂದು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಹೇಳುತ್ತಿದ್ದಾರೆ. ಆದರೆ ಪೊಲೀಸರ ವರದಿಯಲ್ಲಿ ಸತ್ಯಾಂಶ ಹೊರಬರಲಿದೆ. ವರದಿ ಅರಿತು என்ன வேணும், என்ன வேணும், என்னதான் வேணும், என்னதான் வேணும், கூல், என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.